ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತು ರೆಸ್ಟೋರೆಂಟ್ ಸ್ಟೈಲಲ್ಲೇ ಮನೆಯಲ್ಲೇ ಸುಲಭವಾಗಿ ಪನ್ನೀರ್ ಮಸಾಲ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ ಪನ್ನೀರ್ ಇಷ್ಟಪಡೋರಿಗೆ ಖಂಡಿತ ಈ ರೆಸಿಪಿನ ಮಾಡಿಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಆಲ್ರೆಡಿ ನಾನು ಪನ್ನೀರ್ ರೆಸಿಪಿ ವೆರೈಟಿ ಆಫ್ ತೋರಿಸಿದ್ದೀನಿ ಮತ್ತು ಈ ರೆಸಿಪಿನ ನೀವು ನಾನ್ ಕುಲ್ಚಾ ರೋಟಿ ಎಲ್ಲದಕ್ಕೂ ಯೂಸ್ ಮಾಡ್ಬೋದು ತುಂಬಾ ಸುಲಭವಾಗಿ ಮನೇಲಿ ಮಾಡ್ಕೋಬೋದು ಯಾವ ರೀತಿ ಮಾಡೋದಂತ ನೋಡೋಣ ಈಗ ಸ್ಟೌವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಒಂದು ಕಾಲು ಕಪ್ ಆಗಷ್ಟು ಎಣ್ಣೆ ಹಾಕಿದ್ದೀನಿ ಸುಮಾರು ಒಂದು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಎಣ್ಣೆ ಬಿಸಿ ಮೇಲೆ ಇದಕ್ಕೆ ಒಂದು ಎರಡು ಪೀಸ್ ಚಕ್ಕೆನೂ ಒಂದು ಮೂರು ಲವಂಗನೂ ಒಂದು ಎರಡು ಏಲಕ್ಕಿ ಹಾಕ್ಕೊಂಡಿದ್ದೀನಿ ಜಸ್ಟ್ ಒಗ್ಗರಣೆಗೆ ಫ್ಲೇವರ್ ಇದು ಮತ್ತು ಇಲ್ಲಿ ಒಂದು ಆಗೋಷ್ಟು ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಮೀಡಿಯಮ್ ಸೈಜು ಮೂರು ಮೂರು ಈರುಳ್ಳಿ ತೊಗೊಂಡು ಕಟ್ ಮಾಡಿರೋದು ಇದು ಒಂದು ಆಗೋಷ್ಟು ಬರುತ್ತೆ ಮೀಡಿಯಮ್ ಸೈಜು ಮೂರು ಈರುಳ್ಳಿ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಬೋದು ಯಾಕಂದರೆ ಗ್ರೇವಿ ನಿಮ್ಗೆ ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಳಿ ಈಗ ಈರುಳ್ಳಿನೇ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿದ್ದೀನಿ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಾಯಿದೆ ಇವಾಗ ಇದಕ್ಕೆ ನಾನು ಧನಿಯಾ ಪುಡಿ ಒಂದು ಟೀ ಸ್ಪೂನು ಪುಡಿ ಕಾಲು ಟೀ ಸ್ಪೂನು ಜೀರಿಗೆ ಪುಡಿ ಅರ್ಧ ಟೀ ಸ್ಪೂನು ಮತ್ತು ಖಾರದ ಪುಡಿ ಎರಡು ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಈ ಈ ಸ್ಪೈಸಸ್ ಎಲ್ಲ ಹಾಕಿದ ಮೇಲೆ ಇದ್ರ ಜೊತೆಗೇ ಒಂದು ಎರಡು ಟೀ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ ಸ್ಪೈಸಸ್ನ ನೀವು ಈರುಳ್ಳಿ ಜೊತೆನೇ ಹಾಕೋದ್ರಿಂದ ನಿಮಗೆ ಆ ಕಲರ್ ಅನ್ನೋದು ಚೇಂಜ್ ಆಗದೆ ಲಾಸ್ಟ್ ಗಂಟನೂ ಆಗೇ ಇರುತ್ತೆ ಕೆಂಪಿಗೆ ಸೂಪರ್ ಆಗಿರುತ್ತೆ ನೋಡೋದಕ್ಕೆ ಮತ್ತು ಇದರಲ್ಲಿ ಹಸಿ ಸ್ಮೆಲ್ ಕೂಡ ಇರುತ್ತದ ಅದೆಲ್ಲ ಹೋಗೋವರೆಗೂ ಇದನ್ನು ಹಾಗೆ ಒಂದು ನಿಮಿಷವರೆಗೂ ಹುರ್ಕೊಳ್ಳೋಣ ನೋಡಿ ಈಗ ಒಂದು ನಿಮಿಷವರೆಗೂ ಹುರ್ಕೊಂಡಿದ್ದೀನಿ ಯಾಕಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಲ್ವ ಅದು ಹಸಿ ವಾಸನೆ ಹೋಗಬೇಕು ಈಗ ಇದಕ್ಕೆ ನಾನು ಒಂದು ಎರಡು ಟೊಮೊಟೊನ ಮಿಕ್ಸಿನಲ್ಲಿ ಪೇಸ್ಟ್ ಮಾಡಿ ಹಾಕೊತಾ ಇದ್ದೀನಿ ಎರಡು ಮೀಡಿಯಮ್ ಸೈಜ್ ಟೊಮೊಟೊ ಇದು ಸುಮಾರು ಒಂದು ಕಪ್ ಆಗೋಷ್ಟು ಪೇಸ್ಟ್ ಬರುತ್ತೆ ಅಂದರೆ ಒಂದು ಸ್ವಲ್ಪ ದೊಡ್ಡ ಸೈಜ್ ತೊಗೊಂಡಿದ್ದೀನಿ ಟೊಮೊಟೊ ಚಿಕ್ಕದಾದರೆ ಒಂದು ಮೂರು ತೊಗೊಳ್ಳಿ ಮೀಡಿಯಂ ಸೈಜ್ ಅಂದರೆ ಎರಡು ತೊಗೊಳ್ಳಿ ಈಗ ಈ ಟೊಮೊಟೊ ಹಾಕಿದ ಮೇಲೆ ಹಾಗೆ ಒಂದು ಎರಡು ನಿಮಿಷವರೆಗೂ ಫ್ರೈ ಮಾಡೋಣ ನೋಡಿ ಒಂದು ಎರಡು ನಿಮಿಷ ಆಗಿದೆ ಸೈಡಲ್ಲೆಲ್ಲ ಸ್ವಲ್ಪ ಎಣ್ಣೆ ಬಿಟ್ಟಂಗೆ ಆಗಿದೆ ಈಗ ಇದಕ್ಕೆ ಮೇನ್ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂತಲೇ ಹೇಳ್ಬೋದು ಒಂದು ಎರಡು ಟೇಬಲ್ ಸ್ಪೂನ್ ಮೊಸರು ಹಾಕೊತಿದ್ದೀನಿ ಮೊಸರನ್ನ ನೀವು ಡೈರೆಕ್ಟಾಗಿ ಹಂಗೆ ಹಾಕೋಕ್ಕೋಗ್ಬೇಡಿ ಒಂದು ಸ್ವಲ್ಪ ಬೀಟ್ ಮಾಡಿ ಹಾಕಿ ಅಂದರೆ ಸ್ಪೂನಿಂದ ಸ್ವಲ್ಪ ಶೇಕ್ ಮಾಡಿ ಹಾಕಿ ಆವಾಗ ಆ ಮೊಸರಲ್ಲಿ ಪದ್ರ ಪದ್ರವಾಗಿರುತ್ತಲ್ಲ ಅದು ಇರೋದಿಲ್ಲ ಕ್ರೀಮ್ ಥರ ಆಗಬೇಕು ಆ ಥರ ಮಾಡಿ ಹಾಕೊಳ್ಳಿ ಆವಾಗ ನಿಮಗೆ ಗ್ರೇವಿನಲ್ಲಿ ಹಾಕಿದಾಗ ಬೇರೆ ಥರ ಟೇಸ್ಟ್ ಸಿಗುತ್ತೆ ಅದಕ್ಕೋಸ್ಕರನೇ ಈಗ ಇದಕ್ಕೆ ಮೊಸರು ಹಾಕಿದ ಮೇಲೆ ಕಂಟಿನ್ಯೂ ಆಗಿ ಒಂದು ನಿಮಿಷವರೆಗೂ ಮಿಕ್ಸ್ ಮಾಡ್ತಾನೆ ಇದೆ ಮಿಕ್ಸ್ ಮಾಡಿದ ಮೇಲೆ ಇದನ್ನು ಹಾಗೆ ಒಂದು ಎರಡು ನಿಮಿಷ ಬಿಡ್ತೀನಿ ನಾನು ನೋಡಿ ಒಂದೆರಡರಿಂದ ಮೂರು ನಿಮಿಷ ಬಿಡಿ ಪರವಾಗಿಲ್ಲ ಪೂರ್ತಿ ಕಂಪ್ಲೀಟಾಗಿ ಇದು ಗ್ರೇವಿ ಗಟ್ಟಿಯಾಗಬೇಕು ಈಗ ಇದಕ್ಕೆ ನನಗೆ ನೀರು ಇದ್ದೀನಿ ಸುಮಾರು ಇಲ್ಲೊಂದು ನಾನು ಒಂದು ಎರಡು ಕಪ್ ಆಗೋಷ್ಟೇ ನೀರು ಹಾಕ್ಕೊತ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಮಸಾಲೆನೆಲ್ಲ ಮಿಕ್ಸ್ ಮಾಡ್ಕೊಂಡು ಹಾಕೊತ ಇದ್ದೀನಿ ತಿಕ್ನೆಸ್ ನೋಡ್ಕೊಂಡು ಹಾಕ್ಕೊಳ್ಳೋಣ ಡೈರೆಕ್ಟಾಗಿ ಜಾಸ್ತಿ ನೀರು ಹಾಕೋಕ್ಕೂ ಹೋಗಬಾರ್ದು ನಿಮ್ಗೆ ಎಷ್ಟು ಬೇಕೋ ಗ್ರೇವಿ ನೋಡ್ಕೊಂಡು ಹಾಕಬೇಕು ತೀರಾ ತೆಳ್ಳಗೂ ಮಾಡೋಕ್ಕೆ ಹೋಗಬೇಡಿ ಗಟ್ಟಿಯಾಗೂ ಮಾಡೋಕ್ಕೋಗಬೇಡಿ ಮೀಡಿಯಮ್ ಆಗಿ ಮಾಡ್ಕೊಳ್ಳಿ ಹಾಗೆ ರುಚಿಗೆ ತಕ್ಕಷ್ಟು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಸರಿ ಇವಾಗ ಸ್ಟವ್ನ ಸ್ವಲ್ಪ ಮೀಡಿಯಮ್ ಐ ಫ್ಲೇಮಲ್ಲೇ ಇಟ್ಕೊಳ್ಳೋಣ ಈಗ ಇದಕ್ಕೆ ನಾನು ಟೂ ಹಂಡ್ರೆಡ್ ಗ್ರಾಮ್ ಆಗೋಷ್ಟು ಪನ್ನೀರ್ ಯೂಸ್ ಮಾಡ್ತಾಯಿದ್ದೀನಿ ನಾರ್ಮಲ್ ಅಂಗಡಿಯಲ್ಲಿ ಸಿಗುವಂಥ ಪನ್ನೀರನ್ನೇ ತೊಗೊಬಂದಿದ್ದೀನಿ ಒಂದು ಪ್ಯಾಕೆಟ್ ಪೂ ಪೂರ್ತಿ ಇದ್ದೀನಿ ಸೊ ಇನ್ನೂರು ಗ್ರಾಮ್ ಸಿಗುತ್ತಲ್ಲ ಅದ್ರ ಜೊತೆಗೆ ನೀವು ಬೇಕಂದರೆ ಇನ್ನೂ ಎಕ್ಸ್ಟ್ರಾ ಪನ್ನೀರ್ ಹಾಕೋಬೋದು ಯಾಕಂದರೆ ಈ ಗ್ರೇವಿ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಪನ್ನೀರ್ ಜಾಸ್ತಿ ಹಾಕೋದ್ರೆ ನಡೆಯುತ್ತೆ ಅಂದರೆ ಎರಡು ಪ್ಯಾಕೆಟ್ ಕೂಡ ಯೂಸ್ ಮಾಡ್ಬೋದು ಈಗ ಇದಕ್ಕೊಂದು ನಾಲ್ಕು ಹಸಿರು ಮೆಣಸಿನ್ಕಾಯಿನ ಹಾಗೆ ಕಟ್ ಮಾಡಿ ಹಾಕೊತ ಇದ್ದೀನಿ ಅಂದರೆ ಎರಡು ಭಾಗ ಮಾಡಿ ಇದ್ದೀನಿ ಜಸ್ಟು ಕಲರು ನೋಡೋಕ್ಕೆ ಚೆನ್ನಾಗಿರುತ್ತೆ ಟೇಸ್ಟ್ ಆಗಿರುತ್ತೆ ಅದಕ್ಕೋಸ್ಕರನೇ ಖಾರದ ಪುಡಿ ನಾನು ಎರಡು ಸ್ಪೂನ್ ಯೂಸ್ ಮಾಡೋದ್ರಿಂದ ನಿಮಗೆ ಒಂದು ಮೀಡಿಯಮ್ ಖಾರನೇ ಇರುತ್ತೆ ಈಗ ಇದನ್ನು ನಾನು ಹಾಗೆ ಲೋ ಫ್ಲೇಮಲ್ಲಿ ಒಂದು ಮೂರಿಂದ ನಾಲ್ಕು ನಿಮಿಷವರೆಗೂ ಬಿಡ್ತೀನಿ ನೋಡ್ತಾ ಇರ್ಬೋದು ಈಗ ಇದು ಮೂರಿಂದ ನಾಲ್ಕು ನಿಮಿಷ ಬಿಟ್ಟಿದ್ಮೇಲೆ ಈ ಗ್ರೇವಿ ನೋಡ್ತಾ ಇರ್ಬೋದು ಕರೆಕ್ಟಾಗಿ ಎಣ್ಣೆಲ್ಲ ಫುಲ್ ಬಿಟ್ಟು ಒಳ್ಳೆಯ ಗ್ರೇವಿ ಬಂದಿದೆ ಈಗ ಕೊನೆಯಲ್ಲಿ ನಾನು ಇದಕ್ಕೆ ಒನ್ ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಹಾಕುವಂಥದ್ದೀನಿ ಹಾಗೆ ಇಲ್ಲಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಬಟರು ಇದು ಹಾಕ್ಲೇಬೇಕಂತೇನಿಲ್ಲ ಇದ್ದರೆ ಹಾಕೊಳ್ಳಿ ಒಳ್ಳೆ ಶೈನಿಂಗ್ ಕೊಡುತ್ತೆ ಗ್ರೇವಿಗೆ ಮತ್ತು ಟೇಸ್ಟ್ ಕೊಡುತ್ತೆ ಮತ್ತು ಕೊತ್ತಂಬರಿ ಒಂದು ಸ್ವಲ್ಪ ಹಾಕ್ಕೊಂಡು ಹಾಗೆ ಒಂದು ಟೇಬಲ್ ಸ್ಪೂನ್ ಕಸೂರಿ ಮೆಥಿನ ಫ್ರೈ ಮಾಡಿ ಪೌಡ್ರ್ ಮಾಡಿ ಹಾಕ್ಕೊತಾ ಇದ್ದೀನಿ ಜಸ್ಟ್ ಬಾಣಲಿನಲ್ಲಿ ಸ್ವಲ್ಪ ಬಿಸಿ ಮಾಡಿದ್ರೆ ಅದೇ ಈಸಿಯಾಗಿ ಪೌಡರ್ ಆಗುತ್ತೆ ಅಂದರೆ ಕೈಯಲ್ಲಿ ಕ್ರಷ್ ಮಾಡಿ ಹಾಕಿದ್ರೆ ಸಾಕು ಈಗ ನೋಡಿ ಇದೆಲ್ಲ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡಿದ ಮೇಲೆ ತುಂಬ ಹೊತ್ತು ಮತ್ತೆ ಸ್ಟವ್ ಮೇಲೆ ಏನಿಲ್ಲ ಜಸ್ಟ್ ಒಂದು ನಿಮಿಷ ಬಿಟ್ಟರೆ ಸಾಕು ನೋಡ್ತಾ ಇರ್ಬೋದು ಸೂಪರಾಗಿ ಿ ಒಂದು ರೆಸ್ಟೋರೆಂಟ್ ಸ್ಟೈಲಲ್ಲೇ ನಾವು ಮನೆಯಲ್ಲೇ ಸುಲಭವಾಗಿ ಮನೆಯವ್ರು ಎಲ್ರಿಗೂ ಈ ಪನ್ನೀರ್ ಮಸಾಲಾನ ಮಾಡ್ಕೊಡ್ಬೋದು ನಾನು ಹೇಳ್ದಂಗೆ ಗ್ರೇವಿ ಜಾಸ್ತಿ ಇದೆ ಪನ್ನೀರ್ ಕಡಿಮೆ ಅನಿಸ್ತಾ ಇದೆ ನೀವು ಬೇಕಂದ್ರೆ ಇಲ್ಲಿ ಎರಡು ಪ್ಯಾಕೆಟ್ ಕೂಡ ಯೂಸ್ ಮಾಡ್ಬೋದು ಅಥವಾ ಪನ್ನೀರ್ನೇ ನೀವು ಚಿಕ್ಕ ಚಿಕ್ಕದಾಗಿ ಕೂಡ ಕಟ್ ಮಾಡಿ ಹಾಕ್ಬೋದು ನಾನು ಒಂದು ಮೀಡಿಯಮ್ ಸೈಜಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈಗ ನೋಡಿ ಪನ್ನೀರ್ ಮಸಾಲೆ ರೆಡಿಯಾಗಿದೆ ತುಂಬಾ ಟೇಸ್ಟಿಯಾಗಿ ಸಖತ್ತಾಗಿರುತ್ತೆ ಇದನ್ನು ಇನ್ನೂ ಗಟ್ಟಿ ಮಾಡೋಕ್ಕೆ ಹೋಗಬೇಡಿ ಗಟ್ಟಿ ಆದರೆ ಚೆನ್ನಾಗಿರೋದಿಲ್ಲ ಇಷ್ಟು ಸ್ಟೇಜ್ ಇದ್ದಾಗ ಸಾಕು ಸ್ಟವ್ ಆಫ್ ಮಾಡಿ ಇಳಿಸ್ಕೊಳ್ಳೋಣ ಇದನ್ನು ನಿಮ್ಗೆ ಇಷ್ಟವಾದಂಥ ಪರೋಟಗೆ ಕುಲ್ಚ ಬಟ್ರ್ ನಾನು ನಾನ್ ರೋಟಿ ಮತ್ತು ನಾರ್ಮಲ್ ದೋಸೆಗೂ ತಿನ್ಬೋದು ಬೇಕು ಅಂದರೆ ನೀವು ವೆಜ್ ಫ್ರೈಡ್ ರೈಸು ಗೀ ರೈಸ್ಗೆಲ್ಲ ಸರ್ವ್ ಮಾಡ್ಕೋಬೋದು ಖಂಡಿತ ಇವತ್ತು ತೋರಿಸಿರುವಂಥ ರೆಸಿಪಿ ಇಷ್ಟ ಆದರೆ ನೀವು ಟ್ರೈ ಮಾಡಿ ಯಾವ ರೀತಿ ಇತ್ತು ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು